ಇಂಥ ಖಾತೆ ಸಿಗಲೆಂದು ಕಾಂಗ್ರೆಸ್ಸಿಗರು ಶುಭ ಹಾರೈಸಿದ್ದರು. ಮುನಿರತ್ನ ಹೇಳಿಕೆ. ಆರ್ಆರ್ ನಗರದ ಅಸೆಂಬ್ಲಿ ಉಪಚುನಾವಣೆ ಮುಗಿದ ನಂತರವೂ ಕಾಂಗ್ರೆಸ್ ವಿರುದ್ದ ವಾಗ್ದಾಳಿ ಮುಂದುವರಿಸಿರುವ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ನನ್ನನ್ನ ಬಿಜೆಪಿಗೆ ಕಳುಹಿಸಿದ್ದು ಕಾಂಗ್ರೆಸ್ಸಿಗರೇ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಬಿಟ್ಟು ನಾವೆಲ್ಲ ಬಿಜೆಪಿಗೆ ಹೋದಾಗ ನಮಗೆ ಶುಭ ಕೋರಿದವರು ಇದ್ದಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ಸ್ಥಾನ ನಿಮಗೆ ಸಿಗಲಿ ಅಂತ ಹಾರೈಸಿದ್ದಾರೆ. ನಮಗೆ ಆಶೀರ್ವಾದ ಮಾಡಿ ಬಿಜೆಪಿಗೆ ಹಿರಿಯ ಕಾಂಗ್ರೆಸ್ ಮುಖಂಡರು ಕಳುಹಿಸಿದ್ದಾರೆ ಅಂತ ಮುನಿರತ್ನ ಹೇಳಿದ್ದಾರೆ. ನನಗಂತೂ ಅತ್ಯಂತ ಸ್ಪಷ್ಟವಾಗಿ ನೀನು ಪವರ್ ಮಿನಿಸ್ಟರ್ ಆಗಬೇಕೆಂದು ಹೇಳಿ ಕಳುಹಿಸಿದ್ದಾರೆ. ಯಡಿಯೂರಪ್ಪನವರು ಕೊಟ್ಟ ಮಾತನ್ನ ತಪ್ಪುವುದಿಲ್ಲ ಅಂತ ಹೇಳಿರುವ ಮುನಿರತ್ನ ಆ ಕಾಂಗ್ರೆಸ್ ಮುಖಂಡರ ಹೆಸರನ್ನ ಹೇಳೋದಕ್ಕೆ ನಿರಾಕರಿಸಿದ್ದಾರೆ. ಈ ಭೂಮಂಡಲದಲ್ಲಿ ಯಾವ ದೇವರನ್ನ ಅವರು ಹೆಚ್ಚಾಗಿ ನಂಬುತ್ತಾರೋ ಅಲ್ಲಿಗೆ ಬಂದು ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ. ದಿನಾಂಕ ಸಮಯ ಅವರು ನಿಗದಿಪಡಿಸಲಿ ಅಂತ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಮುನಿರತ್ನ ಚಾಲೆಂಜ್ ಮಾಡಿದ್ದಾರೆ. ನಕಲಿ ವೋಟರ್ ಕಾರ್ಡ್ ಇದೆ ಅಂತ ಚುನಾವಣಾ ಆಯೋಗವೂ ಹೇಳಿಲ್ಲ, ಸರ್ವೋಚ್ಚ ನ್ಯಾಯಾಲಯವೂ ಹೇಳಿಲ್ಲ. ಇವರಿಗೆ ಯಾರು ಹೇಳಿದ್ದು ಅನ್ನೋದು ಅಲ್ಲೇ ತೀರ್ಮಾನವಾಗಿ ಹೋಗ್ಲಿ ಅಂತ ಮುನಿರತ್ನ ಹೇಳಿದ್ದಾರೆ. ಕೊರೋನಾ ಹಾವಳಿಯ ಸಂದರ್ಭದಲ್ಲಿ ಶೇಕಡ 45ರಷ್ಟು ಮತದಾನವಾಗಿದ್ದು ಹೆಚ್ಚು. ವಾರದ ಮಧ್ಯದಲ್ಲಿ ಚುನಾವಣೆ ನಡೆದಿದೆ, ಹಲವಾರು ಕಾರ್ಖಾನೆಗಳು ಬಂದ್ ಆಗಿವೆ ಅಂತ ಮುನಿರತ್ನ ಹೇಳಿದ್ದಾರೆ.